ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮೇಘಾ ಶೆಟ್ಟಿ. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಒಂದು ಆಲ್ಬಮ್ ಸಾಂಗ್ ತುಂಬ ಅಂದರೆ ತುಂಬ ರಿಚ್ಚಾಗಿ ಬರ್ತದೆ. ಸೊ ಸಾಂಗ್ ಸೆಲೆಕ್ಟ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅದೇ ಹೇಳದ್ನಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ಹಾಡು. ಈ ಹಾಡಿಂದು ಐ ಮೀನ್ ಮೀನಿಂಗ್ ಏನಂದರೆ, ಈ ಕಾಲೇಜ್ ಹುಡುಗ ಹುಡುಗಿಯರೆಲ್ಲ ನೋಡು ಶಿವ ನೋಡು ಶಿವ, ನಮ್ಮ ಜೀವನದಲ್ಲಿ ನಾವೇನಾದರೂ ಔಟ್ ಆಫ್ ಫೋಕಸ್ ಆಗೋಗಿದ್ದೀವ ಅಂತ ಅಂದರೆ, ನಾವು ಅಂದ್ಕೊಳ್ತಿರೋದು ಏನೂ ಆಗ್ತಿಲ್ಲ, ನಮ್ಮ ಜೀವನದಲ್ಲಿ ಏನಾದ್ರು ಔಟ್ ಆಫ್ ಫೋಕಸ್ ಅನ್ನೋದು ಆಗೋಗಿದೆಯಾ ನೋಡು ಅನ್ನೋ ಒಂದಿದು. ಈ ಸಾಂಗ್ ಲಿರಿಕ್ಸ್ ಮತ್ತು ಇದರಲ್ಲಿ ಒಂದು ಲೀಡ್ ರೋಲ್ನ ಪ್ಲೇ ಮಾಡ್ತಿದ್ದಾರೆ ಸುಮಿತ್ ಅಂತ. ಮೋನಿಕಾ ಕಲ್ಲೂರ್ ಬಂದುಬಿಟ್ಟು ಪ್ರೊಡ್ಯೂಸರು, ನಾನು ಇದರಲ್ಲಿ ಲೀಡ್ ರೋಲ್ ಪ್ಲೇ ಮಾಡ್ತಿದ್ದೀನಿ. ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಹಾಗೆ ಸಾಂಗ್ನ ಹಾಡಿದ್ದಾರೆ, ಅವರು ಕೂಡ ಇದರಲ್ಲಿ ಒಂದು ಲೀಡ್ ರೋಲ್ನ ಪ್ಲೇ ಮಾಡ್ತಿದ್ದಾರೆ. ಸೊ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಅಂದರೆ ಡ್ಯಾನ್ಸ್ ಮುಖಾಂತರ ನಿಮ್ಮೆಲ್ಲರೂ ಮನರಂಜಿಸೋದಕ್ಕೆ ಬರ್ತಾ ಇದ್ದೀವಿ. ತುಂಬ ಹೈ ಬಡ್ಜೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಸೊ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಖಂಡಿತವಾಗ್ಲೂ. ಆ ಅನು ಸಿರಿಮನೆನ ನೋಡಿ ನೋಡಿ, ಈಗ ಅನು ಸಿರಿಮನೆನ ಮೇಘಾ ಶೆಟ್ಟಿಯಾಗಿ ಈ ಥರ ನೋಡ್ತಾ ಇದ್ದೀರಾ. ಸೊ ನನ್ನ ಫ್ಯಾನ್ಸ್ ಎಲ್ಲರೂ ಕೂಡ ಈ ನನ್ನ ಇನ್ನೂ ಒಂದು ಹೊಸ ಲುಕ್ಕಲ್ಲಿ ನೋಡೋದು ಅವ್ರಿಗೂ ಕೂಡ ತುಂಬ ಖುಷಿಯಾಗಿರುತ್ತೆ. ಸೊ ನನಗೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಇದೆ ಈ ಒಂದು ಸಾಂಗಲ್ಲಿ ನಾನು ಒಂದು ಇದು ಮಾಡ್ತಿರೋದಕ್ಕೆ. ಸೊ ಐ ಆಮ್ ಹ್ಯಾಪಿ, ನನ್ನ ಫ್ಯಾನ್ಸ್ ಕೂಡ ಹ್ಯಾಪಿ ಆಗಿರ್ತಾರೆ. ಇಲ್ಲ, ಸಿನಿಮಾ ಇನ್ನೂ ಮುಗ್ದಿಲ್ಲ, ಐ ಮೀನ್ ಟಾಕಿ ಪೋರ್ಷನ್ಸ್ ಮುಗ್ದಿದೆ, ಸಾಂಗ್ ಪೋರ್ಷನ್ಸ್ ಬ್ಯಾಲೆನ್ಸ್ ಇದೆ. ಸಾಂಗ್ ಪೋರ್ಷನ್ಸ್ ಇನ್ನೇನು ಫೆಬ್ರವರ್ ಮಾರ್ಚಲ್ಲಿ ಆಗುತ್ತೆ. ಸೊ ಮೇ ಬಿ ಇನ್ನೂ ಡೇಟ್ ಯಾವಾಗ ಅಂತ ಫೈನಲೈಸ್ ಆಗಿ. ತುಂಬ ಅಂದರೆ ತುಂಬ ಖುಷಿ ಇದೆ. ಒಂದು ಮೊದಲನೇ ಬಾರಿನೇ ನಾನು ಗಣೇಶ್ ಸರ್ ಜೊತೆ ನಟಿಸ್ತಾ ಇರೋದು, ನನ್ನ ಒಂದೊಳ್ಳೆ ತಂಡ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಒಂದು ತಂಡದ ಜೊತೆ ನಾನು ಪರ್ಫಾರ್ಮೆನ್ಸ್ನ ಐ ಮೀನ್ ನನ್ನ ಒಂದು ಸಿನಿಮಾನ ಮೊದಲನೇ ಸಿನಿಮಾನ ಮಾಡ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ. ಸಿನಿಮಾದಲ್ಲೂ ಕೂಡ ನಾನು ಅನುಸರಿ ಮನೆಯೇ. ಸೊ ಅದರಲ್ಲೂ ಒಂದು ನರ್ಸೆಂಟ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಸಿನಿಮಾದಲ್ಲೂ ಕೂಡ ನೀವು ನನ್ನನ್ನು ಅನುಸರಿ ಮನೆಯಾಗೆ ನೋಡ್ಬೋದು, ಬಟ್ ಬೇರೆ ರೀತಿಯಲ್ಲಿ ನೋಡ್ತೀರಾ ಅಷ್ಟೇ.